ತಿರುಪತಿ ತಿರುಮಲ್ನ ಸನ್ನಿಧಾನದಲ್ಲಿ ತಯಾರಾಗುವಂತಹ ಲಡ್ಡು ಆ ಲಡ್ಡುಗೆ ಪ್ರಾಣಿಯ ಕೊಬ್ಬನ್ನ ಮಿಶ್ರಣ ಮಾಡಿದ್ರು ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಎಂಬ ಆಂಧ್ರ ಸಿಎಂ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಬರ್ತಾ ಇದೆ ಕೊನೆಗೂ ಟಿಟಿಡಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದೆ ತಿರುಪತಿ ಲಡ್ಡುಗೆ ಪ್ರಾಣಿಯ ಕೊಬ್ಬು ಬಳಸಲಾಗಿದೆ ಟಿಟಿಡಿ ಇಒ ಶ್ಯಾಮಲ್ಲ ರಾವ್ ಅವರ ಹೇಳಿಕೆ ಇದು ತಿರುಪತಿ ಲಡ್ಡುಗೆ ಪ್ರಾಣಿಯ ಕೊಬ್ಬನ್ನು ಬೆಳೆಸಿರುವಂತಹ ಗಂಭೀರ ಆರೋಪವನ್ನು ನಿನ್ನೆಯಷ್ಟೇ ಚಂದ್ರಬಾಬು ನಾಯ್ಡು ಅವರು ಮಾಡಿದ್ರು ಕೊನೆಗೂ ಈಗ ಟಿ ಟಿ ಡಿ ತನ್ನ ಮೊದಲ ಪ್ರತಿಕ್ರಿಯೆಯನ್ನು ಕೊಡುವ ಮೂಲಕವಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದೆ ತಿರುಪತಿ ಲಡ್ಡುಗೆ ಪ್ರಾಣಿಯ ಕೊಬ್ಬನ ಬಳಸಲಾಗಿದೆ ಅಂತ ಕೂಡ ಹೇಳಿದೆ ಹಾಗಾದ್ರೆ ಯಾವ ರೂಪದಲ್ಲಿ ಬಳಕೆ ಆಗಿದೆ ಇದು ಯಾವಾಗ ಗೊತ್ತಾಯಿತು ಇದೆಲ್ಲವೂ ಕೂಡ ಗೊತ್ತಾಗಬೇಕಿದೆ ಹಿಂದಿದ್ದ ಕಳಪೆ ಗುಣಮಟ್ಟದ ಪದಾರ್ಥ ಬಳಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೊಡ್ತಾ ಇರುವಂತಹ ಕ್ಲಾರಿಫಿಕೇಶನ್ ಗುಜರಾತ್ನ ಎನ್ ಡಿ ಬಿ ಲ್ಯಾಬ್ಗೆ ಈಗಾಗಲೇ ಕಳುಹಿಸಲಾಗಿದೆ ಇದರ ಸ್ಯಾಂಪಲ್ಸ್ ಅನ್ನ ಆ ನಂತರದಲ್ಲಿ ಆ ರಿಪೋರ್ಟ್ ಬರಬೇಕು ಯಾವೆಲ್ಲ ಅಂಶಗಳು ಈ ಲಡ್ಡುವಿನಲ್ಲಿ ಬಳಕೆ ಆಗಿತ್ತು ಅನ್ನುವಂತಹ ವಿಷಯವಾಗಿ ಕ್ಲಾರಿಟಿ ಸಿಗಬೇಕಾಗಿದೆ ಅದು ಆ ಒಂದು ಲ್ಯಾಬ್ನ ರಿಪೋರ್ಟ್ ಇಂದಲೇ ಖಾತ್ರಿ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ವಿವಾದವನ್ನ ಹುಟ್ಟು ಹಾಕ್ತು ಈಗ ಭಾರಿ ಚರ್ಚೆ ಆಗ್ತಾ ಇದೆ ಇದಕ್ಕೆ ಪ್ರತಿ ಸವಾಲಾಗಿ ಜಗನ್ ಕೂಡ ಆಣೆ ಪ್ರಮಾಣವನ್ನ ಕೇಳಿದ್ರು ಮತ್ತು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಇದರ ಬೆನ್ನಲ್ಲೇ ಟಿ ಟಿ ಡಿ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇದೆ ಈ ಹಿಂದೆ ಲ್ಯಾಬ್ಗಳಲ್ಲಿ ಟೆಸ್ಟಿಂಗ್ ಸರಿಯಾಗಿ ಮಾಡಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಬಯಲಿಗೆಳೆದಿದ್ದಾರೆ ಸ್ಯಾಂಪಲ್ ಪರೀಕ್ಷೆಗೆ ನಮ್ಮದೇ ಸ್ವಂತ ಲ್ಯಾಬು ಇಲ್ಲ ಅನ್ನೋದನ್ನ ಟಿ ಹೇಳ್ತಾ ಇದೆ